ಕ್ರಿಸ್ತ ಏಸುವಿನಲ್ಲಿ ಆತ್ಮೀಯರೆಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳನ್ನು ಇನ್ನೊಂದಾವರ್ತಿ ನಮ್ಮ ಫೀಬಾ ಕುಟುಂಬದ ಪರವಾಗಿ ತಿಳಿಸುವುದರಲ್ಲಿ ಸಂತೋಷವುಳ್ಳವರಾಗಿದ್ದೇವೆ ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಈ ವರ್ಷದ ಮೊದಲನೇ ತಿಂಗಳಿನ ಕೊನೆಯ ವಾರದಲ್ಲಿ ನಾವೆಲ್ಲರೂ ಎದುರುಗೊಳ್ಳುವುದಕ್ಕೆ ಸಹಾಯ ಮಾಡಿರುವ ಕರ್ತನಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಪ್ರತಿ ದಿವಸ ದೇವರ ವಾಕ್ಯಗಳನ್ನು ನಮ್ಮ ಆತ್ಮೀಯ ಬೆಳವಣಿಗೆಗೋಸ್ಕರ ಧ್ಯಾನಿಸುತ್ತಾ ಬರುತ್ತಿದ್ದು ನಮ್ಮ ಈ ದಿವಸದ ಧ್ಯಾನಕ್ಕಾಗಿ ಪರಿಶುದ್ಧ ಸತ್ಯವೇದ ಆಧಾರದಲ್ಲಿ ವಾಗ್ದಾನಗಳಲ್ಲಿ ನಂಬಿಗಸ್ತನು ಎಂಬ ಶೀರ್ಷಿಕೆಯ ಅಡಿದಾವರಿಯಲ್ಲಿ ಲುಕ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಹನ್ನೊಂದರಿಂದ ಹತ್ತೊಂಬತ್ತರ ತನಕ ಇರುವ ವಚನಗಳನ್ನು ಓದುವಾಗ ಹತ್ತು ಮಂದಿ ಕುಷ್ಠರೋಗಿಗಳು ಸ್ವಸ್ಥವಾಗಿರುವ ಒಂದು ಸಂದರ್ಭವನ್ನು ಓದುತ್ತೇವಲ್ಲ ಇಲ್ಲಿ ಪ್ರಾಮುಖ್ಯವಾಗಿ ಒಂದು ವಿಶೇಷವಾದ ಅದ್ಭುತ ಕಾರ್ಯ ನಡೆಯುತ್ತಿರುವುದನ್ನು ನೋಡುತ್ತೇವೆ ಏಸು ಕ್ರಿಸ್ತನ ಸೇವೆಯ ದಿನಗಳಲ್ಲಿ ಒಂದು ಸಂದರ್ಭ ಹತ್ತು ಮಂದಿ ಕುಷ್ಠರೋಗಿಗಳು ಏಸುವನ್ನು ಎದುರುಗೊಳ್ಳುತ್ತಿದ್ದಾರೆ ತಮ್ಮ ಕುಷ್ಠದಿಂದ ಬಿಡುಗಡೆ ಹೊಂದಲು ಗಮನಿಸುವಂತಹ ಸಂಗತಿ ಹತ್ತು ಮಂದಿ ಕುಷ್ಠರೋಗಿಗಳು ಏಸು ಕ್ರಿಸ್ತನ ಮಾತಿನ ಮೇರೆಗೆ ಗುಣವಾಗುತ್ತಿದ್ದಾರೆ ಆದರೆ ಒಬ್ಬನು ಮಾತ್ರ ತಿರುಗಿ ಬಂದು ಉಪಕಾರ ಸ್ತುತಿಯನ್ನು ಹೇಳುತ್ತಿರುವುದನ್ನು ಗಮನಿಸುತ್ತೇವಲ್ಲ ವಚನ ಹದಿಮೂರರಿಂದ ಹದಿನೈದರ ತನಕ ಓದುವಾಗ ಏಸುವೆ ಗುರುವೆ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಏಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರಸ್ತುತಿ ಮಾಡಿದನು ಎಂದು ಬರೆದಿದೆ ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬಹುದಾಗಿದೆ ಗಮನಿಸುವಂತಹ ಸಂಗತಿ ಕ್ರಿಸ್ತನ ಮಾತು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ನೋಡುವಂತಹ ವಿಶೇಷವಾದ ಒಂದು ಸಂಗತಿ ವಚನ ಹದಿನಾಲ್ಕರಲ್ಲಿ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಎಂಬುವಂಥದ್ದು ಇಲ್ಲಿ ಆ ಕುಷ್ಠರೋಗಿಗಳು ಕರ್ತನ ಮಾತಿಗೆ ವಿಧೇಯರಾಗಿ ಯಾಜಕರ ಬಳಿ ಹೊರಟರು ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಅದ್ಭುತವನ್ನು ನೋಡುತ್ತಿದ್ದಾರೆ ಅದು ಸ್ವಂತ ಅನುಭವದಲ್ಲಿಯೇ ಅಂದರೆ ಅದ್ಭುತವಾಗಿ ಶುದ್ಧರಾಗುತ್ತಿದ್ದಾರೆ ಇಲ್ಲಿ ಕಾಣುವ ಮುಖ್ಯ ಆತ್ಮೀಯ ಸಂದೇಶವು ಈ ಮೊದಲೇ ನಾವು ಕೇಳಿದ ಹಾಗೆ ವಾಗ್ದಾನಗಳಲ್ಲಿ ನಂಬಿಗಸ್ತನು ಎಂಬ ಮಾತಿಗನುಸಾರವಾಗಿ ಕರ್ತನಿಂದ ಬರುವ ವಾಗ್ದಾನವು ಅದು ನೆರವೇರುವ ನಡುವೆ ಇರುವ ಸಮಯದ ಶ್ರೇಷ್ಠತೆ ಅಥವಾ ಪ್ರಾಮುಖ್ಯತೆ ಅದು ಕ್ಲುಪ್ತವಾಗಿದ್ದಿರಬಹುದು ಒಂದು ವೇಳೆ ಸುದೀರ್ಘವಾದ ಸಮಯವಾಗಿರಲೂಬಹುದು ಅಂತೂ ಅದರ ನೆರವೇರುವಿಕೆಯು ನಿಶ್ಚಿತ ಇಲ್ಲಿ ಕಾಯುವಿಕೆ ಮತ್ತು ವಿಧೇಯತೆ ಬಹಳ ಪ್ರಾಮುಖ್ಯವಾದ ಪಾತ್ರ ಅದು ಗೊತ್ತು ಮಾಡಲ್ಪಟ್ಟ ಸಮಯದ ನಡುವೆ ಅದೇ ಸಮಯದಲ್ಲಿ ದೇವರ ವಾಕ್ಯವನ್ನು ನಂಬುವಂಥದ್ದು ವಾಕ್ಯದಲ್ಲಿ ಭರವಸೆ ಬಿಡುವಂಥದ್ದು ಪ್ರಾರ್ಥಿಸುವುದು ದೇವರ ವಾಕ್ಯಗಳನ್ನು ಅರಿಕೆ ಮಾಡುವುದು ಹೀಗೆ ಇನ್ನೂ ಅನೇಕ ಸಂಗತಿಗಳು ಹಾದು ಹೋಗುತ್ತವೆ ಇಲ್ಲಿ ಗಮನಿಸುವಾಗ ಕುಷ್ಠರೋಗಿಗಳ ನಡುವೆ ಕೂಡ ಇದೇ ಜರುಗುತ್ತಿದೆ ಅವರು ಹೋಗುತ್ತಿರುವಾಗಲೇ ಎಂದು ನೋಡುವಾಗ ಇಲ್ಲಿ ನಂಬಿಕೆ ಭರವಸೆ ವಿಧೇಯತೆ ಹೀಗೆ ಅನೇಕ ಸಂಗತಿಗಳು ಅವರ ನಡುವೆ ಆ ಕ್ಲುಪ್ತ ಅವಧಿಯಲ್ಲಿಯೇ ನಡೆಯುತ್ತಿವೆ ನಮ್ಮ ಪ್ರಾರ್ಥನಾ ಸಮಯಗಳು ಅಥವಾ ನಾವು ಕೇಳಿಕೊಂಡಂತ ವಿಷಯಗಳು ಒಂದು ವೇಳೆ ನೆರವೇರುವಿಕೆ ತಡವಾಗಬಹುದು ಆದರೂ ಧೈರ್ಯಗಿಡಬಾರದು ಕೆಲವು ವೇಳೆ ನಿರಾಶರಾಗುತ್ತೇವಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಬರಲಿಲ್ಲವಲ್ಲ ಎಂಬುದಾಗಿ ಆದರೆ ದೇವರ ಮಾತು ನಂಬುತ್ತಲೇ ಇರಬೇಕು ಯಾಕೆಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಷ್ಟೇ ಆತನಿಂದ ಹೊಂದಿದ ವಾಗ್ದಾನಗಳ ಮೇಲೆ ಆಧಾರವಾಗಿರೋಣವೇ ಎರಡನೇ ಅಂಶವನ್ನು ಗಮನಿಸುವಾಗ ಹತ್ತು ಮಂದಿ ಗುಣ ಹೊಂದಿದರು ಇಲ್ಲಿ ಗುಣ ಹೊಂದಲು ಅವರೆಲ್ಲರಿಗೂ ತಕ್ಕ ವಿಶ್ವಾಸವಿತ್ತು ಆದರೆ ಒಬ್ಬನು ಮಾತ್ರ ಕರ್ತನ ಬಳಿಗೆ ಹಿಂತಿರುಗಿ ಬಂದನು ಈತನು ಸಮಾರ್ಯದವನು ಎಂಬುದು ಕುತೂಹಲಕರ ಸಂಗತಿ ವಚನ ಹದಿನೆಂಟರಲ್ಲಿ ಗಮನಿಸುವಾಗ ಅವನು ಅನ್ಯ ದೇಶದವನು ಎಂದು ಬರೆದಿದೆ ಇಲ್ಲಿ ಮಿಕ್ಕ ಒಂಬತ್ತು ಮಂದಿ ಕುಷ್ಠ ರೋಗದಿಂದ ಸ್ವಸ್ಥರಾದಂತೆ ಹತ್ತನೆಯವನೂ ಸಹ ಪಾಪದಿಂದ ಕ್ಷಮಿಸಲ್ಪಟ್ಟನೆಂದು ಅರ್ಥವನ್ನ ನೋಡಿಕೊಳ್ಳಬಹುದು ಆದರೆ ಅವನು ಅಡ್ಡಬಿದ್ದು ಕೊಂಡಾಡಿದನು ಇದುವೇ ಆರಾಧನೆಯ ಒಂದು ವಿಧಾನವಾಗಿದೆ ಅಂದರೆ ಉಪಕಾರ ಸ್ತುತಿ ಹೇಳುವಿಕೆ ಆರಾಧನೆಯ ಒಂದು ಭಾಗವಾಗಿದೆ ಎಂಬುದಾಗಿ ವಚನ ಹತ್ತೊಂಬತ್ತನ್ನು ಗಮನಿಸುವಾಗ ಏಸುವಿನ ಮಾತು ತಿರುಗಿ ಬಂದವನಿಗೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂಬುದು ಇಲ್ಲಿ ಗಮನಿಸುವಂತದ್ದು ನಮ್ಮ ಸ್ತುತಿಯು ಆತನಿಗೆ ಸಲ್ಲಿಸಬೇಕಾಗಿದೆ ಹೌದು ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರು ಯಾವ ರೀತಿಯಲ್ಲಿ ಅದ್ಭುತವನ್ನಂತ ಕಂಡಂತ ಆತನು ತಿರುಗಿ ಬಂದು ಉಪಕಾರ ಸ್ತುತಿಯನ್ನು ಹೇಳಿದನು ಹಾಗೆ ನಾವು ಕೂಡ ನಮ್ಮ ಅದ್ಭುತ ಸಮಯಗಳ ವಿಷಯದಲ್ಲಿ ಕರ್ತನಿಗೆ ಉಪಕಾರ ಸ್ತುತಿಯನ್ನ ಹೇಳಬೇಕಾಗಿದೆ ಹೆಚ್ಚು ಕಡಿಮೆ ವರ್ಷದ ಪ್ರಾರಂಭದ ಸಮಯದಲ್ಲಿ ಮೊದಲುಗೊಂಡು ಇನ್ನಿತರ ಪ್ರಾರ್ಥನಾ ವೇಳೆಗಳಲ್ಲಿ ಪರಿಶುದ್ಧ ಸತ್ಯವೇದದಿಂದ ಅನೇಕ ವಾಗ್ದಾನ ವಚನಗಳನ್ನು ನೋಡುತ್ತೇವಲ್ಲ ಅದರಂತೆ ನೋಡಿದಂತ ಆ ವಾಗ್ದಾನ ವಚನಗಳು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಆ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವ ಹಾಗೆ ಒಳ್ಳೆಯವನಾಗಿರುವ ಕರ್ತನ ತಾನೇ ಎಲ್ಲರಿಗೂ ಸಹಾಯ ಮಾಡಿ ಆಶೀರ್ವದಿಸಿ ನಡೆಸಲಿ ಆಮೇಲ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು ನಮ್ಮ ಇಮೇಲ್ ಐಡಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒರ್ಜಿಗಳು ちょっと待って。